ಹಾಯ್ ಅದು ಅಲ್ಲಿ ಮಾಡು ಹಾಯ್ ಹಾ ಆದ್ಯಾ ಆದ್ಯಾಗೆ ನೆನ್ನೆ ರಾತ್ರಿಯಿಂದ ಸ್ವಲ್ಪ ಜ್ವರ ನೆಗಡಿ ಎಲ್ಲ ಇತ್ತು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು ನಿದ್ರೆ ಮಾಡ್ತಿರ್ಲಿಲ್ಲ ಬೆಳಗ್ಗೆನು ಸ್ವಲ್ಪ ಡ್ರೌಸಿನೆಸ್ಸು ಹಾಗಾಗಿ ಮಂಪ ಒಂದು ಸ್ವಲ್ಪ ಜ್ವರ ಇದೆ ಅವಳಿಗೆ ಇವತ್ತು ನಾವೇನ್ ಮಾಡ್ತಾ ಇದೀವಿ ಮನೆಯಲ್ಲೇನೆ ನಾವು ಮೆಡಿಸಿನ್ಸ್ ಕೊಡೋದಿರ ಏನ್ ಮಾಡ್ತಾ ಇದೀವಿ ಕಲರ್ ಥೆರಪಿ ಮಾಡ್ತಾ ಇದ್ದೀವಿ ಈ ಮಗುಗೆ ಕಲರ್ ಥೆರಪಿ ತುಂಬ ಕ್ವಿಕ್ ಆಗಿ ವರ್ಕ್ ಆಗುತ್ತೆ ತುಂಬಾ ಎಫೆಕ್ಟಿವ್ ಆಗುನೂ ಇದೆ ಮಕ್ಕಳಿಗೆ ಸಿಂಥೆಟಿಕ್ ಮೆಡಿಸಿನ್ಸ್ ಕೊಡೋ ಬದಲು ಈ ತರ ಹೋಮ್ ರೆಮಿಡಿಸ್ ಜೊತೆನಲ್ಲಿ ಈ ತರ ಕಲರ್ ಥೆರಪಿ ಮತ್ತೆ ಸೀಡ್ಸ್ ಥೆರಪಿ ಮಾಡಬಹುದು ಎಫೆಕ್ಟಿವ್ ಆಗಿರುತ್ತೆ ಮತ್ತೆ ಇದೇನದು ಆಕ್ಯುಪ್ರೆಜರ್ ಆಕ್ಯುಪ್ರೆಷರ್ ಇಂಟ್ರೊಡ್ಯೂಸ್ ಸಹ ಮಾಡ್ಕೊಟ್ಟಿದೀವಿ ಮಗುಗೆ ಅವಳಿಗೆ ಗೊತ್ತು ನಾವೇನೇನು ಮಾಡ್ತೀವಿ ಮನೆಯಲ್ಲಿ ಅಂತ ಕಲರ್ ಥೆರಪಿ ಮಾಡ್ತೀವಿ ಹೊಟ್ಟೆ ನೋವು ಬಂತು ಅಂದರೆ ಕಲರ್ ಹಾಕಿ ಮಾಮಿ ಅಂತ ಬರ್ತಾಳೆ ಜ್ವರ ಬಂದರೆ ಕಲರ್ ಹಾಕಿ ಮಾಮಿ ಅಂತ ಬರ್ತಾಳೆ ಸೊ ಅವಳಿಗೆ ಈಗ ಇಲ್ಲಿ ರೆಡ್ ಕಲರ್ ಹಾಕಿದ್ದೀವಿ ಇಲ್ಲಿ ಇಲ್ಲಿ ಬ್ಲ್ಯಾಕ್ ಕಲರ್ ಹಾಕಿದ್ದೀನಿ ಇದು ಎಲ್ಲ ಮಗುನೇ ಮಾಡ್ಕೊಂಡಿರೋದು ಇಲ್ಲಿ ಗ್ರೀನ್ ಕಲರ್ ಹಾಕಿದ್ದೀನಿ ಇಲ್ಲೊಂದು ರೆಡ್ ಕಲರ್ ಡಾಟ್ ಹಾಕಿದ್ದೀನಿ ಇಲ್ಲೊಂದು ಲಂಗ್ಸ್ ಎಲ್ಲ ಸ್ವಲ್ಪ ವಾರ್ಮ್ ಆಗಲಿ ಅಂದ್ಬಿಟ್ಟು ಈ ಒಂದು ನರದ ಮೇಲೆ ಇಲ್ಲೊಂದು ರೆಡ್ ಕಲರ್ ಹಾಕಿದ್ದೀನಿ ಮತ್ತು ಇಲ್ಲೊಂದು ಒಂದೇ ಒಂದು ಪೆಪ್ಪರ್ ಕಾರ್ನ್ ಹಾಕಿದ್ದೀನಿ ಸ್ವಲ್ಪ ಲಂಗ್ಸ್ ಹೀಟ್ ಆಗಲಿ ಅಂತ ಅಷ್ಟೇ ಇಲ್ಲೊಂದು ಬ್ಲ್ಯಾಕ್ ಕಲರ್ ಬರುತ್ತೆ ಇಲ್ಲೊಂದು ಗ್ರೀನ್ ಡಾ ಗ್ರೀನ್ ಡಾಟ್ ಬರುತ್ತೆ ಇಲ್ಲೊಂದು ರೆಡ್ ಡಾಟ್ ಬರುತ್ತೆ ಇಲ್ಲೊಂದು ಪಿಂಕ್ ಡಾಟ್ ಬರುತ್ತೆ ಇದೆಲ್ಲ ಫೀವರ್ಗೋಸ್ಕರ ಹಾಕಿರೋದು ಈ ಥರ ಒಂದು ಕಲರ್ ಥೆರಪಿ ಮತ್ತು ಸೀಡ್ಸ್ ಥೆರಪಿ ಎಲ್ಲ ಮಾಡಿದಾಗ ಮಗುಗೆ ಇಮಿಡಿಯೇಟಾಗಿ ಒಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ ಹಸಿವಾಗುತ್ತೆ ಮಕ್ಕಳು ಊಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಕೆಲವೊಂದು ಪಾಯಿಂಟ್ಸ್ನಲ್ಲಿ ಅಕ್ಕಿಪ್ರೆಷರ್ ಸಹ ಮಾಡ್ಬೋದು ಅವಳಿಗೆ ಒಂದು ಸ್ವಲ್ಪ ಗಂಟ್ಲೆಲ್ಲ ಚೇಂಜ್ ಆಗಿತ್ತು ಬೆಳಗ್ಗೆ ಸೊ ಇದು ಥ್ರೋಟ್ ರೀಜಿಯನ್ನು ಒಂದು ಸ್ವಲ್ಪ ಹೀಗೆ ಮಾಡಿದಾಗ ಏನನ್ಸುತ್ತೆ ಅದು ಹೀಗೆ ಮಾಡಿದಾಗ ಹೇಗ್ ಅನ್ಸುತ್ತೆ ಆರಾಮ್ ಅನ್ಸುತ್ತಾ ಅಂತ ಹೇಳಿದ್ರೆ ಆರಾಮ್ ಅನ್ಸುತ್ತೆ ಅಕ್ಕಿಪ್ರೆಷರ್ ಮಾಡಿದಾಗ ಕ್ವೈಟ್ ಆಗ್ಬಿಟ್ಳು ಒಂಥರ ಕಿರಿಕಿರಿ ಕಿರಿಕಿರಿ ಎಲ್ಲ ಸ್ಟಾಪ್ ಆಯಿತು ಇಮಿಡಿಯೇಟ್ ಆಗಿ ಆರಾಮ್ ಅನ್ಸುತ್ತೆ ಅಂದರೆ ಆರಾಮ್ ಅನ್ಸುತ್ತೆ ಅದುಗೆ ಸೊ ಹೀಗೆ ಮಕ್ಕಳದು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಎಲ್ಲ ಪಾಯಿಂಟ್ಸ್ ಮೇಲೂ ನಾವು ಒಂದು ಸ್ವಲ್ಪ ಆಕ್ಯುಪ್ರೆಷರೆಲ್ಲ ಮಾಡಿದಾಗ ಅವ್ರಿಗೇನಾಗುತ್ತೆ ಸ್ವಲ್ಪ ರಿಲೀಫ್ ಆಗುತ್ತೆ ಬಾಡಿ ಡಿಟಾಕ್ಸ್ ಆಗುತ್ತೆ ಮ ಬಾಡಿ ತಲೆನಲ್ಲಿ ಏನಾದರೂ ನೀರೆಲ್ಲ ಸೇರ್ಕೊಂಡಿದ್ದಾಗ ಅದೆಲ್ಲ ಹೊರ ಬರಲಿಕ್ಕೆಲ್ಲ ಸಹಾಯ ಆಗುತ್ತೆ ಆಕ್ಯುಪ್ರೆಷರ್ನ ಸಣ್ಣ ವಯಸ್ಸಿಂದನೇ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ಕಲ್ತ್ಕೊಳ್ತಾರೆ ನೆಕ್ಸ್ಟು ಅವ್ರು ಮೊದಲು ಯೋಚನೆ ಮಾಡೋದೇ ಓಕೆ ನಾವು ಆಕ್ಯುಪ್ರೆಷರ್ ಮಾಡ್ಕೊಳ್ಳೋಣ ಕಲರ್ ಥೆರಪಿ ಮಾಡ್ಕೊಳ್ಳೋಣ ಅಂತ ಮೆಡಿಸನ್ಸ್ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ ಹಾಗಾಗಿ ಈ ಸಣ್ಣ ವಯಸ್ಸಿಂದನೇ ಅವ್ರಿಗೆ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಟ್ರೆ ಅವ್ರು ದೊಡ್ಡ ಮಕ್ಕಳು ಅದನ್ನ ಬಂದ್ ಮಾಡಿದ್ದೆವು ಬಾಕ್ಳು ಆಮೇಲೆ ಅವರು ಇದನ್ನೆಲ್ಲ ಕಲ್ತ್ಕೊಂಡು ಫಸ್ಟು ಇದನ್ನು ಅವರು ಮಾಡ್ಕೊಳ್ತಾರೆ ಮೆಡಿಸನ್ಸ್ ಬಗ್ಗೆ ಯೋಚನೆ ಮಾಡಿದ್ದೀರ ಮನೆ ಮದ್ದು ಮನೆ ಮದ್ದು ಇದನ್ನು ನಾವು ಮನೆ ಮದ್ದು ಥರ ಮಾಡಿಕೊಂಡು ಮಕ್ಕಳಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಲ್ಲಿ ಅವ್ರ ಹೆಲ್ತು ಸೇಫಾಗಿರತ್ತೆ ಜಾಸ್ತಿ ಆ್ಯಂಟಿಬಯೋಟಿಕ್ಸ್ ಎಲ್ಲ ಏನು ಬಾಡಿಗೆ ಹೋಗೋದಿಲ್ಲ ಮಾಡಿದಾಗ ಅವ್ರಿಗೂ ಆರಾಮ್ ಅನ್ಸುತ್ತೆ ಕಿರಿಕಿರಿ ಮಲ್ಕೊಳ್ತಾರೆ ಓಕೆ ಅದು ಈಗ ನಿದ್ದೆ ಮಾಡಬೇಕು ಹ್ಞೂ ಇದೇ ತರ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ತುಂಬಾ ಜನಕ್ಕೆ ಈ ತರ ರೆಮಿಡೀಸ್ ಬೇಕಾಗಿರುತ್ತೆ ಮಕ್ಕಳಿಗೆ ಅವ್ರಿಗೆ ಶೇರ್ ಮಾಡಿ ಧನ್ಯವಾದ ಬಾಯ್ ಮಾಡು ಬಾಯ್ ಬಾಯ್